Hey guys, welcome to my channel. ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ವೈಟ್ ಕುರ್ಮಾ. ಹೋಟೆಲ್ ಸ್ಟೈಲ್ ನಲ್ಲಿ ಇದನ್ನ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮತ್ತೆ ಅಷ್ಟೇ ಟೇಸ್ಟಿ ಆಗಿ ಕೂಡ ಇರುತ್ತೆ. ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ನಾನು ಒಂದು ಕಪ್ ಅಷ್ಟು ಹಸಿ ಕಾಯಿ ತುರಿನ ತಗೊಂಡಿದ್ದೀನಿ. ಅದರಲ್ಲಿ ಬ್ರೌನ್ ಭಾಗ ಇರುತ್ತಲ್ಲ ಅದನ್ನ ನಾನು ತೆಗೆದಿದ್ದೀನಿ. ಯಾಕಂದ್ರೆ ನಾವು ವೈಟ್ ಕರಿ ಮಾಡ್ತಾ ಇರೋದ್ರಿಂದ ಬ್ರೌನ್ ಭಾಗ ಹಾಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ. ಸೋ ಅದಕ್ಕೋಸ್ಕರ ಬರಿ ವೈಟ್ ಕಲರ್ ನ ತುರಿದ್ಬಿಟ್ಟು ನೀವು ಹಾಕೊಳ್ಳಿ. ಒಂದೂವರೆ ಸ್ಪೂನ್ ಅಷ್ಟು ಹುರುಗಡಲೆ ಹಾಕೊಳ್ಳಿ. ದೊಡ್ಡ ಸ್ಪೂನ್ ಆದ್ರೆ 1 ಸ್ಪೂನ್ ಸಾಕು. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಅಷ್ಟು ಗಸಗಸೆ ಹಾಕೊಳ್ಳಿ. 2 ಏಲಕ್ಕಿ ಹಾಕೊಳ್ಳಿ. ಸ್ವಲ್ಪ ಗೋಡಂಬಿ. 2 ಇಂಚ್ ಅಷ್ಟು ಚಕ್ಕೆ. 3 ಲವಂಗ ತಗೊಂಡಿದ್ದೀನಿ. ಒಂದೂವರೆ ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. ನಾನು ಇಬ್ರಿಗೆ ಮಾಡ್ಕೊತಾ ಇರೋದು. 3 ಜನಕ್ಕೆ 4 ಜನಕ್ಕೆ ಮಾಡ್ಕೊತಾ ಇದ್ದರೆ ಕ್ವಾಂಟಿಟಿನೆಲ್ಲ ಡಬಲ್ ಮಾಡ್ಕೊಳ್ಳಿ. ಹಸಿರು ಮೆಣಸಿನಕಾಯಿನ ಸ್ವಲ್ಪನೇ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಯಾವ ಕಾರಣಕ್ಕೂ ಹಾಕಬೇಡಿ. ಇದಿಷ್ಟೂ ಇವಾಗ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಪೇಸ್ಟ್ ನೋಡಿ, ಇವಾಗ ರೆಡಿ ಇದೆ. ಇಷ್ಟು ನುಣ್ಣಗೆ ನೀವು ರುಬ್ಕೋಬೇಕು. ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ಒಂದೇ ಒಂದು ಪಲಾವ್ ಎಲೆ ಹಾಕೊಳ್ಳಿ. 15 ಸೆಕೆಂಡ್ಸ್ ಇದನ್ನ ಹೀಗೆ ಫ್ರೈ ಮಾಡ್ಕೊಳ್ಳಿ. ಒಂಚೂರು ಚಟಪಟ ಅನ್ಬೇಕು ಜೀರಿಗೆ. ನೆಕ್ಸ್ಟ್ ಇದಕ್ಕೆ ನಾನು ಮೀಡಿಯಂ ಸೈಜ್ ಇಂದು 2 ಈರುಳ್ಳಿ ಹಾಕೊಂಡಿದ್ದೀನಿ. ದೊಡ್ಡದಾದ್ರೆ 1 ಹಾಕೊಳ್ಳಿ. ಈರುಳ್ಳಿ ಪೂರ ಮೆತ್ತಗೆ ಆಗಬೇಕು. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ತರ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ಗೆ ಮತ್ತೆ ಮೆತ್ತಗಾದ್ಮೇಲೆ 2 ಹಸಿರು ಮೆಣಸಿನಕಾಯಿ ಮತ್ತೆ 1 ಕ್ಯಾರೆಟ್ ನ ನಾನು ಈ ತರ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಇಂದು ಆಲೂಗಡ್ಡೆ. 1 ಕಪ್ ಅಷ್ಟು ಬೀನ್ಸ್ ತಗೊಂಡಿದ್ದೀನಿ. ಮತ್ತೆ 1/2 ಕಪ್ ಅಷ್ಟು ಹಸಿ ಬಟಾಣಿ ಹಾಕೊಳ್ಳಿ. ನೋಡಿ, ಇದಕ್ಕೆ ನಾನು ಹಸಿ ಬಟಾಣಿ ತಗೊಂಡಿದ್ದೀನಿ. ಇನ್ ಕೇಸ್ ನೀವು ನೆನೆಸ್ಬಿಟ್ಟು ಬಟಾಣಿ ಹಾಕೋಬೇಕು ಅಂತ ಅಂದರೆ ಅದನ್ನು ನೀವು ಒಂದು 2-3 ವಿಷಲ್ ಕೂಗಿಸ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ. ಚೆನ್ನಾಗಿ ಎಣ್ಣೆನಲ್ಲಿ ಒಂದು 2 ನಿಮಿಷ ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ನೋಡಿಬಿಟ್ಟು ನೀವು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನೀವು ಒಂದು 2 ನಿಮಿಷ ಇದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಸಣ್ಣ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಒಂದ್ಸರಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಇದನ್ನು 5 ನಿಮಿಷ ಬೇಯಿಸ್ಕೊಳ್ಳಿ. 5 ನಿಮಿಷ ಆಗಿದೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ 1 ಸ್ಪೂನ್ ಅಷ್ಟು. ಮತ್ತು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದೇ ಥರ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1/4 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೀವು ನೀರು ಹಾಕೋ ಅಷ್ಟರಲ್ಲಿ ಆಲ್ಮೋಸ್ಟ್ 1/2 ಬೆಂದಿರಬೇಕು ತರಕಾರಿ. ನೋಡಿ, ಇವಾಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿಕೊಂಡು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಅಷ್ಟೊತ್ತಿಗೆ ಪೂರ ತರಕಾರಿ ಬೆಂದೋಗುತ್ತೆ. ನೋಡಿ, 5 ನಿಮಿಷ ಆಗಿದೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ದೇನಾದರೂ ನಾನ್ ಸ್ಟಿಕ್ ಅಲ್ಲ ಅಂತ ಅಂದರೆ ನೀವು ಪದೇ ಪದೇ 2-2 ನಿಮಿಷಕ್ಕೆ ಒಂದೊಂದ್ಸತಿ ತಿರುಗಿಸ್ತಾ ಇರಿ. ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಕಡಲೆ ಹಾಕಿರ್ತೀವಲ್ಲ ಅದಕ್ಕೆ. ನಾನ್ ಸ್ಟಿಕ್ ಇದ್ದರೆ ಏನು ಬೇಡ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 1-2 ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಒಂದೇ 1 ನಿಮಿಷ ಕುಕ್ ಮಾಡಿ, ಜಾಸ್ತಿ ಬೇಡ. ನೋಡಿ, ಈ ಕನ್ಸಿಸ್ಟೆನ್ಸಿ ನನಗೆ ಗೀ ರೈಸಿಗೆ ಕರೆಕ್ಟ್ ಇದೆ. ನಿಮಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಂದರೆ ಇನ್ನೊಂಚೂರು ನೀರು ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಚಪಾತಿ ಗೀ ರೈಸ್ಗೆ ಅಂದರೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ.
ನೋಡಿ ಸಿಂಪಲಾಗಿ ಮಾಡುವಂಥ ವೈಟ್ ಕುರ್ಮಾ ರೆಡಿ ಇದೆ. ಇದನ್ನು ಟ್ರೈ ಮಾಡಿ ಮನೆಯಲ್ಲಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.